ಕಾಪಡ 51 2ನೇ ಭಾಗದಲ್ಲಿ ಇರುವಂತ ಒಂದು ಭಾನುವಾರದ ಸಂಜೆ ಮಕ್ಕಳು ವಸ್ತು ಪ್ರದರ್ಶನಕ್ಕೆ ಹೋಗಿರ್ತಾರೆ ಅವತ್ತೆ ನಾವು ವಸ್ತು ಪ್ರದರ್ಶನದಲ್ಲಿ ಅವರು ಏನೇನು ನೋಡಿದ್ದಾರೆ ಅನ್ನೋದನ್ನ ನೀವು ಓದಿ ತಿಳ್ಕೊಂಡಿದ್ದೀರಿ ನಾವು ಈಗ ಚಿತ್ರದಲ್ಲಿ ಇರುವಂತ ಚಿತ್ರಪಟದ ಮೂಲಕ ವಸ್ತು ಪ್ರದರ್ಶನದಲ್ಲಿ ಏನೇನು ಸ್ಥಿತಿ ಅಂತ ನೋಡೋಣ ತಾವೆಲ್ಲರೂ ಯಾವಾಗಲೂ ಹೋಗಿದ್ದೀರಿ ವಸ್ತು ಪ್ರದರ್ಶನಕ್ಕೆ ಇಲ್ಲ ನೀವೆಲ್ಲ ಜಾತ್ರೆ ಮಾಡಿದಿರಿ ಹೌದಾ ಆಮೇಲೆ ಸಂತೆಗಳನ್ನ ಮಾಡಿದಿರಿ ಜಾತ್ರೆ ಕೂಡ ಒಂದು ವಸ್ತು ಪ್ರದರ್ಶನ ಇದ್ದಂಗನೆ ಅದರಲ್ಲಿ ಕೂಡ ಇಲ್ಲಿ ತಿಳಿಸಿದಂತ ಎಲ್ಲಾ ಅಂಗಡಿಗಳು ಬಂದಿರ್ತವೆ ಇಲ್ಲೇ ಹೇಳಿದಂತ ಎಲ್ಲಾ ಅಂಗಡಿಗಳು ಬಂದಿರ್ತವೆ ನಾವು ಈಗ ಒಂದೊಂದಾಗಿ ನೋಡ್ಕೊತ ಹೋಗೋಣ ವಸ್ತು ಪ್ರದರ್ಶನ ಅನ್ನೋದು ಯಾಕ ಅಂತ ನಮ್ಮ ಊರಾಗ ಅಂಗಡಿ ಇರ್ತವೆ ಅಂಗಡಿ ಇರ್ತವೆ ಆದ್ರೆ ನಮಗೆ ಬೇಕಾದಂತ ವಸ್ತುಗಳೆಲ್ಲ ಸಿಗ್ತಾವ ಅಲ್ಲಿ ಆದ್ರೆ ಎಲ್ಲಾ ಒಂದೊಂದು ಕಡೆ ಇರ್ತವೆ ಆ ಮೂಲ್ಯಾಗ ಒಂದು ಬಳೆ ಅಂಗಡಿ ಇರ್ತೈತಿ ಈ ಮೂಲ್ಯಾಗ ಒಂದು ಬಟ್ಟೆ ಅಂಗಡಿ ಇರ್ತೈತಿ ಇನ್ನೊಂದು ಕಡೆ ಪುಸ್ತಕದ ಅಂಗಡಿ ಇರ್ತೈತಿ ಹೀಗೆ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ನಾವು ತರಬೇಕಾಗ್ತದೆ ಮತ್ತೆ ನಮಗೆ ಬೇರೆ ಬೇರೆ ತರದ ಬೇಕಾಗ್ತದೆ ಅಂತಂದ್ರ ನಾವು ಪಟ್ಟಣಕ್ಕೆ ಹೋಗಿ ತರಬೇಕಾಗ್ತದೆ ಆದ್ರೆ ಇಂತ ವಸ್ತು ಪ್ರದರ್ಶನಗಳಿಗೆ ನಾವು ಹೋದಾಗ ಒಂದೇ ಮಂಚದಲ್ಲಿ ಅಂದ್ರೆ ಒಂದೇ ವೇದಿಕೆ ಒಳಗ ಏನು ಇರ್ತಿತ್ತು ಅಂದ್ರೆ ನಮಗೆ ಬೇಕು ಬ್ಯಾಡ ಎಲ್ಲ ಸಾಮಾನು ಮನೆಗೆ ಬೇಕಾದಂತ ಅಡಿಗೆ ಮನೆಗೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳು ನಮಗೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳು ಅಲಂಕಾರಕ್ಕೆ ಬೇಕಾದಂತ ಎಲ್ಲಾ ಸಾಮಗ್ರಿಗಳು ಸಸ್ಯಗಳು ರೈತಾಪಿ ಸಾಮಗ್ರಿಗಳು ಹೀಗೆ ಹತ್ತು ಹಲವಾರು ತಿಂಡಿ ತಿನಿಸುಗಳು ಹತ್ತು ಹಲವಾರು ಎಲ್ಲವೂ ಕೂಡ ಒಂದೇ ಅಂಗಳದಲ್ಲಿ ಏನಿರ್ತವ ಅಂಗಡಿಗಳನ್ನ ಸ್ಟಾಲ್ಗಳನ್ನ ಹಾಕಿರ್ತಾರೆ ನಾವು ಒಳಗಡೆ ಹೋಗ್ಬಿ ಅಂತಂದ್ರೆ ಸಾಕ ನಮಗೆ ಏನು ಬೇಕು ಬೇಡಗಳನ್ನೆಲ್ಲ ನಾವೇನ್ ಮಾಡಬಹುದು ಖರೀದಿ ಮಾಡಿ ಬರಬಹುದು ಒಂದೇ ಕಡೆ ಇಲ್ಲ ಅಂತಂದ್ರೆ ಪ್ರತಿ ಸಾರಿ ನಾವು ಪಟ್ಟಣಕ್ಕೆ ಹೋಗಬೇಕಾಗ್ತದೆ ಒಂದು ರೈತ ಸಾಮಾನು ಬೇಕಂತಂದ್ರೆ ಹುಕ್ಕೇರಿ ಸಮೀಪದ ಹುಕ್ಕೇರಿಗೆ ಹೋಗಬೇಕು ಆಮೇಲೆ ನಮಗೊಂದು ಪುಸ್ತಕ ಬೇಕಾಗಿತ್ತು ಇಲ್ಲಿ ಇಲ್ಲಪಾದ ಅದಕ್ಕೂ ನಾವೇನ್ ಮಾಡಬೇಕಂತಿದ್ದೆ ಬೇರೆ ಕಡೆನ ಹೋಗಿ ತರಬೇಕಾಗ್ತದೆ ನಮಗೆ ಒಂದು ಒಳ್ಳೆಯದಾದಂತ ಸೀರೆ ಬೇಕಾಗಿತ್ತು ಆದ್ರೆ ಅದಕ್ಕೂ ಕೂಡ ನಾವು ಪಟ್ಟಣವನ್ನ ಅವಲಂಬಿಸಬೇಕಾಗ್ತದೆ ಅದರ ಬದಲಿ ನಾವು ಒಂದೇ ಅಂಗಳದಲ್ಲಿ ಇರುವಂತ ಇಂತ ವಸ್ತು ಪ್ರದರ್ಶನಗಳಲ್ಲಿ ಹೋದಾಗ ನಾವು ನೋಡ್ಲಾರ್ದೆಲ್ಲಾನು ನೋಡಬಹುದು ಇದನ್ನ ನೋಡಿರಲಿ ಇಲ್ಲಿ ನೋಡ ಇಲ್ಲೇ ಬಂದು ನೋಡಿದ್ನಿ ಅನ್ನುವಂಥದ ವಸ್ತು ಪ್ರದರ್ಶನದಲ್ಲಿ ಕಾಣಿಸ್ತದೆ ನಾನು ಪ್ರತಿ ಸಾರಿ ಏನ್ ಮಾಡ್ತಿದ್ದೆ ಅಂದ್ರೆ ಕೃಷಿ ಮೇಳಕ್ಕೆ ಹೋಗ್ತಿದ್ದೆ ಧಾರವಾಡದ ಕೃಷಿ ಮೇಳಕ್ಕೆ ಹೋಗ್ತೀನಿ ಧಾರವಾಡದಲ್ಲಿ ನಡೀತಿತ್ತು ಸೆಪ್ಟೆಂಬರ್ದ ಎಷ್ಟು ವಿಚಿತ್ರ ವಿಚಿತ್ರವಾದಂತಹ ದೃಶ್ಯಗಳನ್ನ ನಾ ಅಲ್ಲಿ ನೋಡ್ತಿದ್ನಿ ಅಂತಂದ್ರ ಎಲ್ಲೂ ನೋಡಿಲ್ಲ 30 ವರ್ಷದ ಒಂದು ಆಲದ ಗಿಡ ಇತ್ತು ಅದಿಷ್ಟ ಇತ್ತು 30 ವರ್ಷ ಆಗಿತ್ತದು ಇಷ್ಟ ಗಿಡ ಇತ್ತು ಮನೆಯಾಗ ಬೆಳೆಸುವಂತ ಗಿಡ ಹಂಗ ಬೆಳೆಸಿರೋದ ಆಲದ ಗಿಡ ನೋಡಿದ್ರೆ ಎಲ್ಲಾರು 30 ವರ್ಷ ಆತಂದ್ರ ಅದ್ ಹೆಂಗ ಆಗ್ತಿತ್ತಂದ್ರ ನಮ್ ಸಾಲಿ ತುಂಬಾ ಮೇಳ ಬೆಳಿತಿತ್ತು 30 ವರ್ಷದ ಗಿಡ ಆತಂದ್ರ ಅಷ್ಟೊಂದು ಬೆಳಿತಿತ್ತದು ಆದ್ರೆ ನಾ ಧಾರವಾಡದ ಕೃಷಿ ಮೇಳದಲ್ಲಿ ನೋಡಿದಾಗ ಆ ಗಿಡ ಎಷ್ಟಿತ್ತಪ್ಪ ಅಂದ್ರೆ ಇಷ್ಟೇ ಒಂದ ಕುಂಡದೊಳಗ ಕೋಟದೊಳಗ ಹಚ್ಚಿರೋದ್ ಆಮೇಲೆ ಏನಪ್ಪ ಅಂತಂದ್ರ ಬೆಲ್ಲದ ದಂಟದಿಂದ ಜೋಳದ ದಂಟದಿಂದ ಬೆಲ್ಲ ತಯಾರ ಮಾಡಿದ್ರು ಬೆಲ್ಲ ಎತ್ತರ ತಯಾರ ಮಾಡ್ತಾರೋ ನಿಮಗ್ ಗೊತ್ತಿದ್ದಂಗೆ ಎತ್ತರಲ್ಲ ತಯಾರ ಮಾಡ್ತಾರ ಬೆಲ್ಲ ಎತ್ತರಲ್ಲ ತಯಾರ ಆಗ್ತೈತೆ ಸಕ್ಕರೆಲ್ಲ ತಯಾರ ಆಗ್ತೈತೆ ಕಪ್ಲೆ ನೋಡ್ರಿ ನೀವು ರೈತರ ಮಕ್ಕಳದೇರಿ ಸಕ್ಕರೆಲ್ಲ ತಯಾರ ಆಗ್ತೈತಿ ಅಂತ ಹೇಳ್ಬಾರ್ದ ನೀವು ಎತ್ತರಲ್ಲ ತಯಾರ ಆಗ್ತದ ಕಪ್ಲೆ ತಯಾರ ಆಗ್ತೈತಿ ಕಪ್ಪ ಬೆಳೆಸಿರಲ್ಲ ನೀವು ರೈತರು ಕಬ್ಲೆ ಏನ್ ಮಾಡ್ತೀವಪ್ಪ ಅಂತ ನಾವು ಸಕ್ಕರೆ ಮತ್ತ ಬೆಲ್ಲವನ್ನ ತಯಾರಿಸ್ತೇವೆ ಅಲ್ಲಿ ನಾನ್ ನೋಡಿದಂಗ ಎತ್ತರಲ್ಲ ತಯಾರ ಮಾಡಿದಂತಂದ್ರ ಜಳ ತಟ್ಟನಾಗ ಬೆಲ್ಲ ತಯಾರ ಮಾಡಿದ್ರು ಇಂಥ ವಸ್ತು ಪ್ರದರ್ಶನದಲ್ಲಿ ನಾವು ನೋಡ್ಲಾರ್ದಂಥವೆಲ್ಲವೂ ಕೂಡ ಏನ್ ಮಾಡ್ತೀವಿ ನಾವು ನೋಡ್ತೇವೆ ಅದಕ್ಕಾಗಿ ನಾವು ವಸ್ತು ಪ್ರದರ್ಶನ ಎಲ್ಲೇ ಇರಲಿ ನಿಮ್ಮ ಸಂಸ್ಥೆದೊಳಗ ಏನ್ ಮಾಡ್ಬೇಕು ನಾವು ಅದನ್ನ ನೋಡ್ಬೇಕು ಈ ಚಿತ್ರದ ಮೂಲಕ ನಾವು ನೋಡ್ಕೋತ ಹೋಗೋಣ ಏನೇನ್ ಐತಿ ಇದ್ರೊಳಗೆ ಅಂತ ನೋಡ್ರಿ ಒಂದೇ ದಿನ ಹಿಡ್ಕೊಂಡು ಹೋದಾಗ ಬಳಿ ಅಂಗಡಿ ಇಲ್ಲೊಂದು ಹೋಟೆಲ್ ಐತಿ ದೇವಸ್ಥಾನ ಐತಿ ತಳ್ಳು ಗಾಡಿಗಳದಾವ ಇಲ್ಲೇ ಜೀಕ್ಗಳದಾವ ಕುದುರೆ ಗಾಡಿಗಳದಾವ ಆಮೇಲೆ ಸರ್ಕಸ್ ಐತಿ ಜಂಬೂ ಸರ್ಕಸ್ ಅದು ಕೂಡ ಐತಿ ಆಮೇಲೆ ತೊಟ್ಟಿಲಲ್ಲಿ ಇರುವಂತ ಜೀಕ್
ದೊಡ್ಡ ಪ್ರಮಾಣದೊಳಗ ಗೊಂಬಿ ಅಂಗಡಿಗಳು ಅದಾವ ಹತ್ತು ಹಲವಾರು ವಸ್ತು ಪ್ರದರ್ಶನದಲ್ಲಿ ಹತ್ತು ಹಲವಾರು ಸ್ಟಾಲ್ಗಳು ಇಲ್ಲಿ ಏನದವ ಒಂದೇ ಕಡೆ ಒಂದೇ ಅಂಗಳದೊಳಗ ಅದಾವ ಅದಕ್ಕೆ ನಾವ ಏನು ಮಾಡಬೇಕು ದಿವೇಣಿ ಅದಕ್ಕೆ ಏನು ಮಾಡಬೇಕು ನಾವ ಏನು ಮಾಡಬೇಕು ವಸ್ತು ಪ್ರದರ್ಶನಕ್ಕ ಯಾವಾಗಾದರೂ ಒಂದ್ಸರಿ ಹೋಗಬೇಕು ಜಾತ್ರೆ ಮಾಡ್ತೀನಿ ಅದರ ಜೊತೆಗೆ ವಸ್ತು ಪ್ರದರ್ಶನ ಇದ್ದರೆ ಇಟ್ಟಿದ್ರಪ್ಪ ಅಂತಂದ್ರೆ ವಿಶೇಷವಾದಂತ ಇರ್ತಾವ ರೈತರ ಸಾಮಾನುಗಳು ಇರ್ತಾವ ಆಮೇಲೆ ಮೋಟರ್ ಸೈಕಲ್ ಹೊಸ ಗಾಡಿಗಳು ಇತ್ತು ಅಂದ್ರೆ ಅವು ಇರ್ತಾವ ಹೊಸ ಗಾಡಿಗಳು ನೋಡಿ ನಾವು ಅವಾಗ ನೋಡಿದ್ವಿ ಒಂದು 20 ವರ್ಷದಿಂದ ಮೇವು ಕಟಾವು ಮಾಡುವಂತ ಒಂದ ಟ್ರ್ಯಾಕ್ಟರ್ ಮಷಿನ್ ಸಣ್ಣದ ಏಕದಂ ಸಣ್ಣದ ಸೈಕಲ್ ಅಂತ ಟ್ರ್ಯಾಕ್ಟರ್ ಅದ ತಾನೆ ಹುಲ್ಲು ಕಟ್ ಮಾಡ್ಕೊಂಡು ಹೋಗ್ತಿದ್ವಿ ಮತ್ತೆ ಈಗ ನೋಡ್ರಿ ಭತ್ತದ ನಾಟಿಯನ್ನ ಮಷಿನ್ ಮಾಡ್ಕೊಂಡು ಹೋಗ್ತಿದ್ವಿ वस्तु प्रदर्शन ಪರಿಚಿತವಾದಂತ ಅಂಗಡಿಗಳನ್ನ ಇಲ್ಲಿ ಬಂದಿದೆ ಏನೇನು ಇರ್ತಿತ್ತು ಅಂದ್ರೆ ಬಳೆ ಅಂಗಡಿ ಹೋಟೆಲ್